ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪೊಲೀಸ್ ಪರೀಕ್ಷೆ ಕುರಿತು ಕೆಲವು ಮಾಹಿತಿಗಳು ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಅಂದರೆ ನಾನು ಸುಮಾರು ಪರೀಕ್ಷೆಗಳು ಬರಿತಾ ಇದ್ದೀನಿ, ನಾನು ಯಾಕೆ ಪಾಸ್ ಆಗ್ತಾ ಇಲ್ಲ, ನನ್ನ ಏನು ಮೈನಸ್ ಪಾಯಿಂಟ್ ಇದೆ, ನನ್ನ ಹೆಸರು ಯಾಕೆ ಲಿಸ್ಟಲ್ಲಿ ಕುಂಡಿರ್ತಾ ಇಲ್ಲ ಅನ್ನೋರು ಏನಪ್ಪ ಅಂದರೆ ಮಾತ್ರ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನೊಂದು, ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ನೋಡಿ ಸ್ನೇಹಿತರೆ, ಪೊಲೀಸ್ ಪರೀಕ್ಷೆ ಕುರಿತು ಇಲ್ಲಿ ಕೆಲವು ಮೈನಸ್ ಪಾಯಿಂಟ್ ಇದ್ದಾವೆ. ಪೊಲೀಸ್ ಪರೀಕ್ಷೆಯನ್ನು ಕುರಿತು ಕೆಲವು ಮೈನಸ್ ಪಾಯಿಂಟ್ ಅಂದರೆ, ನಾವು ಮೊದಲಿಗೆ ನಮ್ಮ ಮೈನಸ್ ಪಾಯಿಂಟ್ ಏನಿದೆ ಅದನ್ನು ನೋಡೋಣ ಸ್ನೇಹಿತರೆ. ನೋಡಿ, ಮೊದಲಿಗೆ ನೀವು ಚೆನ್ನಾಗಿ ಓದಿಲ್ಲ. ನೋಡಿ ಸ್ನೇಹಿತರೆ, ನೀವೇ ಕರೆಕ್ಟಾಗಿ ನೀವು ತಿಳ್ಕೋಬೇಕು. ಮೊದಲಿಗೆ ನೀವು ಚೆನ್ನಾಗಿ ಓದಿಲ್ಲ, ಫಸ್ಟ್ ಇದು. ನೀವು ಚೆನ್ನಾಗಿ ಓದಿದರೆ ನಿಮ್ಮ ನಾಳೆ ಏನಪ್ಪ ಅಂದರೆ ಮಾರ್ಕ್ಸ್, ಒಂದು ಮಾರ್ಕ್ಸ್ ಕಟ್ ಆಗೋದಿಲ್ಲ. ಅದಕ್ಕಾಗಿ ಮೊದಲಿಗೆ ಸ್ನೇಹಿತರೆ, ನೀವು ಚೆನ್ನಾಗಿ ಓದಿಲ್ಲ ಮತ್ತು ಅರ್ಧಮರ್ಧವಾಗಿ ಓದಿದರೆ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ. ಇದು ಒಂದು ರೈಟ್. ನೋಡಿ, ಯಾವತ್ತು ಅರ್ಧಮರ್ಧವಾಗಿ ಓದ್ಬಾರ್ದು ಸ್ನೇಹಿತರೆ, ಅದು ಸಂಪೂರ್ಣವಾಗಿ ಓದಬೇಕು. ಅರ್ಧಮರ್ಧ ಓದಿದರೆ ನಾಳೆ ಎಕ್ಸಾಮಲ್ಲಿ 100% ನಿಮಗೆ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ ಅಲ್ಲಿ ಮಾರ್ಕ್ಸ್ ನೀವು ಕಳ್ಕೊತೀರಿ. ಅದಕ್ಕಾಗಿ ಅರ್ಧಮರ್ಧ ಓದಿ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದಕ್ಕೋಸ್ಕರ ಹೀಗೆ ತುಂಬ ಜನರು ಮಾಡ್ಕೋತಾರೆ, ಹೀಗೆ ತುಂಬ ಜನರು ಮಾಡ್ಕೋತಾರೆ. ಯಾಕಂದರೆ ಅರ್ಧಮರ್ಧ ಓದೋರು ತುಂಬ ಜನ ಇರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಅವ್ರ ಹೆಸರು ಏನಪ್ಪ ಲಿಸ್ಟಲ್ಲಿ ಕುಂಡ್ರಲ್ಲ. ನೀವು ಒಂದು ಸರ್ತಿ ಕರೆಕ್ಟಾಗಿ ಚೆನ್ನಾಗಿ ಓದಬೇಕು. ಅದಕ್ಕೋಸ್ಕರ ನಾಳೆ ನಿಮಗೆ ಪರೀಕ್ಷೆ ಏನಪ್ಪ ಅಂದರೆ ಒಂದು ಮಾರ್ಕ್ಸ್ ನಿಮಗೆ ಹೋಗೋದು ಚಾನ್ಸ್ ಇರಲ್ಲ. ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಒಂದು ಮಾರ್ಕ್ಸ್ ಕಳ್ಕೊಂಡ್ರಿ ಅಂತ ಅರ್ಥ ಸ್ನೇಹಿತರೆ. ಅದಕ್ಕಾಗಿ ಹೀಗಾಗಿ ನೀವು ನಿಮ್ಮ ಅಂಕ ಕಳೆದುಕೊಂಡಿರಿ. ನೋಡಿ ಸ್ನೇಹಿತರೆ, ಅರ್ಧಮರ್ಧವಾಗಿ ಓದಿ, ನೋಡಿ ಅರ್ಧಮರ್ಧವಾಗಿ ಓದಿ ನೀವು ಮಾರ್ಕ್ಸ್ ಕನ್ಫ್ಯೂಸ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಕಳ್ಕೊಂಡ್ರಿ ಸ್ನೇಹಿತರೆ. ಹಾಗಾಗಿ ಏನಪ್ಪ ಅಂದರೆ ನೀವು ತುಂಬ ಅಂಕಗಳು ಕಳ್ಕೊಂಡಿರಿ ಹಿಂಗೆ ಮಾಡಿ. ಯಾಕೆ ನಿಮಗೆ ಬರುವಂಥ ಪ್ರಶ್ನೆಗಳು ನೀವು ಅದಕ್ಕೆ ತಪ್ಪು ಮಾಡ್ಕೊಂಡಿದ್ರೆ ನಿಮ್ಮ ಅಲ್ಲಿ ಮಾರ್ಕ್ಸ್ ಹೋಗುತ್ತದೆ. ಅದಕ್ಕಾಗಿ ನೀವು ಕೂಡ ನಿಮಗೆ ಸಕ್ಸಸ್ ಆಗಲ್ಲ. ಅದಕ್ಕಾಗಿ ಈ ರೀತಿ ಹೊಟ್ಟೆ ಮಾಡಬಾರ್ದು. ಸೊ ನೆಕ್ಸ್ಟ್, ಸಮಯ ತಕ್ಕಂತೆ ನಿಮ್ಮ ಅಭ್ಯಾಸ ಮಾಡಿಲ್ಲ. ಇದು ಒಂದು ರೈಟ್. ಸಮಯ ತಕ್ಕಂತೆ ನೀವು ನಿಮ್ಮ ಅಭ್ಯಾಸ ಮಾಡಿಲ್ಲ. ಎಸ್, ಅದಕ್ಕಾಗಿ ಸ್ನೇಹಿತರೆ ನೀವು ಮೊದಲಿಗೆ ಚೆನ್ನಾಗಿ ಓದಿಲ್ಲ, ಇದು ಒಂದು ಮೈನಸ್ ಪಾಯಿಂಟ್ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಧಮರ್ಧ ಓದೋದು ಮತ್ತು ಎಕ್ಸಾಮ್ದಲ್ಲಿ ನಿಮಗೆ ಬರುವಂಥ ಪ್ರಶ್ನೆಗಳು ಕನ್ಫ್ಯೂಸ್ ಮಾಡ್ಕೋಬೇಕು. ಇದು ಒಂದು, ಯಾಕಂದರೆ ಇದು ಒಂದು ಮಾಡ್ಕೊಂಡಿರಿ. ಅದಕ್ಕಾಗಿ ಇದು ಒಂದು. ನೆಕ್ಸ್ಟ್, ಹೀಗಾಗಿ ನಿಮ್ಮ ಮಾರ್ಕ್ಸ್ ನೀವು ಕಳ್ಕೊತೀರಿ. ಅದಕ್ಕೋಸ್ಕರ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ಸಮಯ ತಕ್ಕಂತೆ ಇದು ಓದಿಲ್ಲ ನೀವು. ಅದಕ್ಕೋಸ್ಕರ ಇದು ನಿಮ್ಮ ಮೈನಸ್ ಪಾಯಿಂಟ್. ಇದು ಹೊಟ್ಟೆ ಆಗಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ರಿಪೀಟ್ ಹೊಟ್ಟೆ ಆಗಬಾರ್ದು. ಯಾಕಂದರೆ ಈ ರೀತಿ ಮಾಡ್ಕೊಂಡಿದ್ರೆ ನೀವು 10 ಹಲವು ಎಕ್ಸಾಮ್ ಏನಪ್ಪ ಬರ್ತದೆ ನೀವು ಪಾಸ್ ಆಗಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ ಚೆನ್ನಾಗಿ ಓದಿ, ಸಂಪೂರ್ಣವಾಗಿ ಅದಕ್ಕೆ ಸಮಯ ತಕ್ಕಂತೆ ಓದಿ, ನಿಮಗೆ ಅರ್ಥಪೂರ್ಣವಾಗಿ ಓದಿ, ನಿಮಗೆ 100% ನಾಳೆ ಜಯ ಸಿಕ್ತದೆ ಸ್ನೇಹಿತರೆ. ಅದಕ್ಕಾಗಿ ನೋಡಿ ನೋಡಿ. ನೆಕ್ಸ್ಟ್ ನೋಡಿ, ಮೊದಲಿಗೆ ಸೆಲೆಬಸ್ ತಕ್ಕೊಂಡು ಸೆಲೆಬಸ್ ಪ್ರಕಾರ ಅರ್ಥಪೂರ್ಣವಾಗಿ ಚೆನ್ನಾಗಿ ಓದಬೇಕು. ಎಸ್, ಇದು ಒಂದು ರೈಟ್ ಸ್ನೇಹಿತರೆ. ಸೆಲೆಬಸ್ ತಕ್ಕಂತೆ ಓದಬೇಕು. ನೋಡಿ, ಸೆಲೆಬಸ್ ತಕ್ಕಂತೆ ನೀವು ಅರ್ಥಪೂರ್ಣವಾಗಿ ಚೆನ್ನಾಗಿ ಓದಬೇಕು. ಓಕೆ, ಸೊ ಅದಕ್ಕಾಗಿ ಏನಪ್ಪ ಅಂದರೆ ನಿಮ್ಮ ಅಭ್ಯಾಸ ಓದಿ, ನೋಡಿ ನಿಮ್ಮ ಅಭ್ಯಾಸ ಸ್ನೇಹಿತರೆ ಸೆಲೆಬಸ್ ಪ್ರಕಾರ ನೀವು ಅರ್ಥಪೂರ್ಣವಾಗಿ ಓದಿದರೆ ಹಾಗೂ ನಿಮ್ಮ ಸಮಯ ತಕ್ಕಂತೆ ನಿಮ್ಮ ಅಭ್ಯಾಸವನ್ನು ಮಾಡಿದರೆ ನಿಮಗೆ 100%ನಲ್ಲಿ ನಿಮಗೆ ಮಾರ್ಕ್ಸ್ ಅಲ್ಲಿ ಬಂದೇ ಬರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನೀವು ಎಲ್ಲೇ ಇರಿ ಸ್ನೇಹಿತರೆ, ನಿಮ್ಮ ಅಭ್ಯಾಸಕ್ಕಾಗಿ ಒಂದು ದಿನದಲ್ಲಿ 8 ಗಂಟೆ ಸಮಯಗಳು ತಕ್ಕೊಂಡು ನಿಮ್ಮ ಅಭ್ಯಾಸವನ್ನು ಓದಬೇಕು. ಎಷ್ಟು? ಒಂದು ದಿನದಲ್ಲಿ ಕೇವಲ 6 ತಾಸು ಓದಿ ನೀವು ಚೆನ್ನಾಗಿ, ನೀವು 100% ಪೊಲೀಸ್ ಎಕ್ಸಾಮ್ ಆಗಲಿ, PS ಆಗಲಿ, SD ಆಗಲಿ, FD ಆಗಲಿ, ವಿವಿಧ ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ ಆಗಲಿ ಸ್ನೇಹಿತರೆ, ಪರೀಕ್ಷೆ ಆಗಲಿ, ನೀವೇನಪ್ಪ ಅಂದರೆ ಒಂದು ದಿನದಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಒಂದು 6 ತಾಸು ಓದಿದರೆ ನಿಮಗೆ 100% ಸ್ನೇಹಿತರೆ ನಾಳೆ ಜಯ ಸಿಗುತ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ ನೀವು ಈ ರೀತಿ ನಿಮ್ಮ ಅಭ್ಯಾಸ ಮಾಡಿದರೆ ನಿಮಗೆ 100% ಜಯ ಸಿಗುತ್ತದೆ. ಇದು ಖಂಡಿತ. ಯಾಕಂದರೆ ಸಮಯ ತಕ್ಕಂತೆ ನಿಮ್ಮ ಅರ್ಥಪೂರ್ಣವಾಗಿ ನೀವು ಸೆಲೆಬ್ರೇಟ್ ತಕ್ಕೊಂಡು ಓದಿದ್ರೆ ಸ್ನೇಹಿತರೆ ನಿಮ್ಗೆ 100% ನಿಮಗೆ ಜಯ ಸಿಗ್ತದೆ. ಈ ರೀತಿ ಮಾಡಿದ ಸ್ನೇಹಿತರೆ ನಿಮ್ಗೆ 100% 100%, 100 ನಿಮಗೆ ಜಯ ಸಿಕ್ಕೇ ಸಿಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಸಕ್ಸಸ್ ಪಾಯಿಂಟ್ ನೋಡಿ. ಸಕ್ಸಸ್ ಪಾಯಿಂಟ್ ಏನಿದೆಪ್ಪ ನೋಡಿ, ಎಲ್ಲ ಸ್ಪರ್ಧಾರ್ಥಿಗಳು ಈ ರೀತಿ ನೋಡಿ, ಎಲ್ಲ ಸ್ಪರ್ಧಾರ್ಥಿಗಳು ಈ ರೀತಿ ಮಾಡಿ ನೋಡಿ ನೀವು ನಿಮ್ಮ ಪರೀಕ್ಷೆಯಲ್ಲಿ ಯಾಕೆ ಪಾಸ್ ಆಗೋದಿಲ್ಲ ಅದು ಮುಂದೆ ನೋಡೋಣ. ನೀವು 100% ಆ ರೀತಿ ಕರೆಕ್ಟಾಗಿ ಮಾಡಿದರೆ ನೀವು 100% ನಿಮಗೆ ಸಕ್ಸಸ್ ಕಂಡೇ ಬರುತ್ತದೆ. ಯಾಕಂದರೆ ನಿಮ್ಮ ಸಕ್ಸಸ್ ಕಾಣಲೇಬೇಕು ನೀವು. ಅದಕ್ಕೋಸ್ಕರ ಮೊದಲಿಗೆ ನಿಮ್ಮ ಮೇಲೆ ನೀವು ನಂಬಿಕೆ ಇರಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಮತ್ತು ನಾನು ಗೆದ್ದೇ ಗೆಲ್ಲುತ್ತೇನೆ ಅಂತ ಒಂದು ಆತ್ಮವಿಶ್ವಾಸ ಇಟ್ಕೋಬೇಕು.
ನೋಡಿ ಸ್ನೇಹಿತರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಂತರ ಆತ್ಮವಿಶ್ವಾಸ ಇರಬೇಕು, ನಿಮ್ಮ ಒಂದು ಗುರಿ ಇರಬೇಕು ಅಂದರೆ ನೀವು 100% ನೀವು ಪಾಸ್ ಆಗ್ತೀರಿ ಸ್ನೇಹಿತರೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್, ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಬೇಗನೆ ಜಯ ಸಿಗಲಿ ಸ್ನೇಹಿತರೆ. ಆಲ್ ದ ಬೆಸ್ಟ್. ನೋಡಿ ಸ್ನೇಹಿತರೆ, ಮುಂದಿನ ಈಗ ಬರುವಂಥ ತುಂಬ ಕಾಲ್ಫರ್ನ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಏನಪ್ಪ ಅಂದರೆ ಈಗಿಂದ ಸ್ಟಾರ್ಟಲ್ಲೇ ಈಗಿಂದಲ್ಲಪ್ಪ ನೀವು ಸ್ಟಡಿ ಮಾಡಿರಿ. ಇನ್ನು ಯಾವುದೇ ಕಾಲ್ಫರ್ಮ್ ಇಲ್ಲ, ಏನೂ ಇಲ್ಲ, ಯಾವಾಗ ಬಿಡ್ತಾರೆ, ಏನು ಸುದ್ದಿ ಸಮಾಚಾರ ಅಂತ ಒಟ್ಟೆ ತೆರೆಗೆ ಹಾಕೋಬೇಡಿ. ಕಾಲ್ಫರ್ಮ್ ಆಗೇ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಇಂದಿನಿಂದ ಏನಪ್ಪ ಅಂದರೆ ನಿಮ್ಮ ಅಭ್ಯಾಸ ಸ್ಟಾರ್ಟ್ ಮಾಡಿ. ಯಾಕಂದರೆ ಈಗೇನು ನೋಡಿ, ಕೆಲವರು ಏನು ಮಾಡ್ತಾರೆ, ಪೋಸ್ಟ್ಗಳು ಬಿಟ್ಟಾಗ ಮಾತ್ರ ಅಭ್ಯಾಸ ಮಾಡ್ತಾರೆ ಅವರು. ನೋ, ಅದು ತಪ್ಪು, ದೊಡ್ಡ ತಪ್ಪು. ಅದು ಬಿಫೋರ್ ಮುಂಚೆ ಏನಪ್ಪ ಅಂದರೆ ನೀವು ಅಭ್ಯಾಸ ಮಾಡಿರಬೇಕು ಅಂದರೆ ನೀವು ನಾಳೆಪ್ಪ ಅಂದರೆ ಅಲ್ಲಿ ಎಕ್ಸಾಮಲ್ಲಿ ನೀವು ಕರೆಕ್ಟಾಗಿ ಸಕ್ಸಸ್ ಆಗ್ತೀರಿ. ಅದಕ್ಕೋಸ್ಕರ ಕೆಲವರು ಏನಪ್ಪ ಅಂದರೆ ಆ ಸಮಯ ತಕ್ಕಂತೆ ಹಾಂ ಅವಾಗ ಬಂದಪ್ಪ, ಇವಾಗ ಕರೆದಾರೆ, ಇವಾಗ ಓದೋ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಮಾಡ್ತಾರೆ, ಅದು ದೊಡ್ಡ ತಪ್ಪು ರೀ. ಬಿಫೋರ್ ಓದ್ಕೋಬೇಕು ನಾ. ಅದಕ್ಕೆ ಹಾಕಿ ಸ್ನೇಹಿತರೆ, ನೀವು ಮೊದಲಿಂದ ಓದ್ಕೊಂಡು ಬಂದರೆ ನಾಳೆ ಏನಪ್ಪ ಅಂದರೆ 100% ಎಕ್ಸಾಮಲ್ಲಿ ನೀವು ಪಾಸ್ ಆಗ್ತೀರಿ. ಸೊ ಅದಕ್ಕೋಸ್ಕರ ನೀವು ಈಗಿಂದೇನಪ್ಪ ಸ್ಟಾರ್ಟ್ ಮಾಡಿ. ಏಪ್ರಿಲ್ ಮತ್ತು ಮೇದಲ್ಲಿ ಏನಪ್ಪ ಅಂದರೆ ಈಗ ಪೊಲೀಸ್ ಮತ್ತು ಪಿ ಎಸ್ ಎಲ್ಲ ಕರಿತಾರಂಥ SNDFR ಎಲ್ಲ ಕರಿತಾರಂಥ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಜಯ ಬೇಗನೆ ಸಿಗಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಎಲ್ಲರಿಗೆ ಆಲ್ ದ ಬೆಸ್ಟ್ ಸ್ನೇಹಿತರೆ. ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.